ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ನಾನು ಎಂ ವೈ ಅಜಯ್ತ್. ವಿಶೇಷ ಚೇತನರ ಹಿತ ಕಾಪಾಡಲು ಬದ್ಧ ಜೊಲ್ಲೆ ದಂಪತಿಗಳು. ಇಂದು ನಿಪ್ಪಾಣಿಯಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ ನಿಪ್ಪಾಣಿ ನಗರಸಭೆ ಸಹಯೋಗದಲ್ಲಿ ವಿಶೇಷ ಚೇತನರಿಗೆ ಕೋವಿಡ್ ಲಸಿಕೆ ನೀಡುವ ಅಭಿಯಾನಕ್ಕೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿಶೇಷ ಚೇತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಕೋವಿಡ್ ಲಸಿಕೆಯನ್ನು ನೀಡಬೇಕೆಂಬ ನನ್ನ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪಜಿ ಹಾಗೂ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಜಿ ಅವರಿಗೆ ಮನಪೂರ್ವಕ ಧನ್ಯವಾದಗಳು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಜಿ ಅವರು ಮತ್ತು ಆರೋಗ್ಯ ಸಚಿವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲಾಖೆಯಲ್ಲಿ ಬರತಕ್ಕಂಥ ವಿಶೇಷ ಚೇತನ ಮಕ್ಕಳಿರ್ಬೋದು ಮತ್ತು ವ್ಯಕ್ತಿಗಳಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಈ ಕೋವಿಡ್ 19 ಎರಡನೇ ಅಲೆ ಪ್ರಾರಂಭ ಆದಾಗಿನಿಂದ ಬಹಳಷ್ಟು ಸಂಕಷ್ಟಗಳನ್ನು ನಾವು ಎದುರಿಸಿದ್ದೀವಿ. ಬಹಳಷ್ಟು ಒಂದು ಆಕ್ಸಿಜನ್ ಇರ್ಬೋದು, ರೆಮ್ಡಿಸಿವಿರ್ ಇರ್ಬೋದು, ಇದ್ರ ಬಗ್ಗೆ ನಾವು ಭಾಳ ಪ್ರಾಬ್ಲಮನ್ನು ಫೇಸ್ ಮಾಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾನು ನನ್ನ ಇಲಾಖೆಯಲ್ಲಿ ಬರ್ತಕ್ಕಂಥ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರಿಗೆ ಮೊದಲದಾಗಿ ವ್ಯಾಕ್ಸಿನೇಷನ್ ಆಗಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಜಿ ಅವ್ರ ಹತ್ರ ನಾನು ಕೋರಿಕೆಯನ್ನು ಮಾಡಿದ್ದೆ, ಪತ್ರವನ್ನು ಕೊಟ್ಟಿದ್ದೆ ಮತ್ತು ಅವ್ರ ಹತ್ರ ಹೋಗಿ ಭೇಟಿಯಾಗಿ ಅದರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ದೆ. ಅವರು ಮತ್ತು ಆರೋಗ್ಯ ಸಚಿವರು ಮೊನ್ನೆನೇ ಒಂದು ಆದೇಶವನ್ನು ಮಾಡಿ ಕರ್ನಾಟಕದಾದ್ಯಂತ ವಿಶೇಷ ಚೇತನ ವ್ಯಕ್ತಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ವಿಶೇಷವಾಗಿ ನನ್ನ ಅಂಗನವಾಡಿಗೆ ಫುಡ್ ಸಪ್ಲೈ ಮಾಡ್ತಕ್ಕಂಥ ಏನು MSPC ಘಟಕಗಳಿದ್ದಾವೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಕಾರ್ಯಕರ್ತೆಯರಿಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಟ್ಟು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಆದೇಶ ಮಾಡಿದರು. ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಕೂಡ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ನಿಪ್ಪಾಣಿ ಮತಕ್ಷೇತ್ರದಲ್ಲಿ, ನನ್ನ ಮತಕ್ಷೇತ್ರದಲ್ಲೂ ಕೂಡ ಇವತ್ತು ನಾನು ನಿಪ್ಪಾಣಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಸಾಂಕೇತಿಕವಾಗಿ. ನಾಳೆಯಿಂದ ನನ್ನ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಮತ್ತು ಹಿರಿಯ ನಾಗರಿಕರಿಗೆ ವ್ಯಾಕ್ಸಿನೇಷನ್ ಕೊಡುವಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತೊಂದು ನಾನು ಹೇಳಿದ್ದೇನೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅವಶ್ಯಕತೆ ಇರೋದರಿಂದ ಆ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಇಲ್ಲಾಂದರೆ ಸಮುದಾಯ ಭವನಗಳನ್ನು ಆಯ್ಕೆ ಮಾಡಿ ಅಲ್ಲಿಯೇ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಅವರಿಗೆ ವ್ಯಾಕ್ಸಿನೇಷನ್ ಆಗಬೇಕು ಅಂತ ಇವತ್ತು ನಾನು THOವರೆಗೂ ಕೂಡ ಹೇಳಿದ್ದೀನಿ. ನಾಳೆಯಿಂದ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇದು ಪ್ರಾರಂಭ ಆಗ್ತದೆ. ಮೇಡಮ್, ಈಗ ಮೂರನೇ ಅಲೆಗಾಗಿ ಮಕ್ಕಳಿಗಾಗಿ ಕೋವಿಡ್ ಆಸ್ಪತ್ರೆ ಯಾವ ರೀತಿ? ಮೂರನೇ ಅಲೆಗಾಗಿಯೂ ಕೂಡ ತಜ್ಞರ ಅಭಿಪ್ರಾಯದಂತೆ ನಾವು ಮಕ್ಕಳಿಗೆ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ಇದೆ. ಅದಕ್ಕೆ ನಾವು ಈಗಾಗಲೇ ನಮ್ಮ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಜಿಯವ್ರ ಹತ್ರ ಮಾತಾಡಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಅಶ್ವಥ್ ನಾರಾಯಣ್ DCM ಅವರು ಮತ್ತು ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ಅವರ ನೇತೃತ್ವದ ನಮ್ಮ ಏನು ಪ್ರೈವೇಟ್ ಪೆಡಿಯಾಟ್ರಿಷಿಯನ್ ಇದ್ದಾರೋ ಅವ್ರ ಜೊತೆಗೆ ಒಂದು VC ಮಾಡಿ ಈಗಾಗಲೇ ಪ್ರತಿಯೊಂದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೋಸ್ಕರ ಒಂದು ಕೋವಿಡ್ ವಾರ್ಡ್ ಮಾಡಬೇಕು ಅನ್ನುವಂಥದ್ದು ಮತ್ತು ನಮ್ಮ ಇಲಾಖೆಯಿಂದ ಪ್ರತಿ ಜಿಲ್ಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಕೂಡ ನಾವು ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಈ ಬರ್ತಕ್ಕಂಥ 2-3 ವಾರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳು ನಮ್ಮ ಇಲಾಖೆಯಿಂದ ಶುರು ಮಾಡುವಂಥದ್ದು ಆಗ್ತದೆ. ತಾಲೂಕು ಮಟ್ಟದಲ್ಲಿ ಎಷ್ಟು ಅದನ್ನು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಈ ವಾರದಲ್ಲಿ ಅದು ಆ್ಯಕ್ಷನ್ ಪ್ಲ್ಯಾನ್ ಸಂಪೂರ್ಣವಾಗಿ ಪೂರ್ತಿ ಆಗ್ತದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸುಮಾರು 50 ಆದರೂ ಇರಬೇಕು ಅನ್ನುವಂಥದ್ದಿದೆ. ಈ 2-3 ದಿವಸದಲ್ಲಿ ಅದನ್ನು ಫೈನಲ್ ಮಾಡಿ ತಾಲೂಕು ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ ಇರಬೇಕು, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ ಇರಬೇಕು ಅನ್ನುವಂಥದ್ದನ್ನು ನಿರ್ಣಯ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ವಿಶೇಷ ಚೇತನರಿಗೆ ಕೋವಿಡ್ ಲಸಿಕೆಯನ್ನು ನೀಡಿ ಅವರ ಆರೋಗ್ಯ ಹಿತ ಕಾಪಾಡಲು ವಿಶೇಷ ಗಮನ ವಹಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಬಸವರಾಜ್ ವರವಟ್ಟಿ, ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಠಲ್ ಶಿಂದೆ, ಡಾಕ್ಟರ್ ಸೀಮಾ ಗೊಂಜಾಳ್, ಡಿ ಸುಮಿತ್ರಾ, ಮಹಾವೀರ್ ಬೋರಣ್ಣವರ್, ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ವಿಶ್ವನಾಥ್ ಹಲಗೇ.